ಇಂದು ವಿಶ್ವ ರೆಡ್ ಕ್ರಾಸ್ ದಿನ ಮಾನವೀಯತೆಯಿಂದ ಶಾಂತಿಯ ಕಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಪಂಚದಾದ್ಯಂತ ಕಾರ್ಯಾಚರಿಸುವ ಸಂಸ್ಥೆ ರೆಡ್ ಕ್ರಾಸ್ ಪ್ರತಿ ವರ್ಷ ಮೇ ಎಂಟರಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ ಅನಾರೋಗ್ಯ ಪೀಡಿತರಿಗೆ ಗಾಯಾಳುಗಳಿಗೆ ಮರಣದ ಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನ ಚಾಚುತ್ತೆ ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ವಿಸ್ತಾರ ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ ಆಹಾರ ಉಡುಪುಗಳನ್ನ ಪೂರೈಸುತ್ತಾರೆ ಇದು ಜಗತ್ತಿನಾದ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು ಇದರ ಕಂಪು ಬಣ್ಣದ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರಿಗೆ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆಯನ್ನ ಹುಟ್ಟು ಹಾಕಿದ ಮಹಾನ್ ವ್ಯಕ್ತಿ ಶ್ರೀ ಹೆನ್ರಿ ಡೋನಾಂಟ್ ಇವರು ಹುಟ್ಟಿದ ದಿನ ಮೇ ಎಂಟು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಜೂನ್ ಇಪ್ಪತ್ನಾಲ್ಕರಂದು ಸಲ್ವರಿನೋ ಕದನದ ಗಾಯಾಳುಗಳ ಮನ ದೃಶ್ಯವನ್ನು ಕಣ್ಣಂತಹ ಶ್ರೀ ಹೆನ್ರಿ ದೇನಾಟ್ ಜನರಿಂದ ಜನರಿಗೆ ನೆರವು ಎಂಬ ಕಲ್ಪನೆಯೊಂದಿಗೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು ಇಂದು ರೆಡ್ ಕ್ರಾಸ್ ಸಂಸ್ಥೆ ಎನ್ನುವುದು ಜಾಗತಿಕ ಮಟ್ಟದಲ್ಲಿ ಸರ್ವಕಾಲಿಕ ಸೇವಾ ಸಂಘಟನೆಯಾಗಿ ಮಾರ್ಪಾಡಾಗಿದ್ದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟಿಕೊಂಡಿತು